ಅಲ್ಲ, ಊರ್ ಬಿಟ್ಟು ಹೋದ್ರೆ ತಿಂಗಳಾದ್ಮೇಲೆ ನೀವ್ ವಾಪಸ್ ಬರ್ತೀಯ. ನೆನ್ನೆ ಹೋದವನು ಇವತ್ತು ಬಂದಿದ್ಯಲ್ಲ, ಅದಕ್ಕೆ ಕೇಳಿದೆ. ಅಮ್ಮ, ನನ್ನ ಮುಖ ನೋಡು. ಏನೋ ವಿಷಯ? ಈ ಮುಖದಲ್ಲಿ ನಗು ಯಾಕೆ ಅಂತ ಕೇಳಮ್ಮ. ಏನೋ ಹೆಚ್ಚಿಗಟ್ಲೆ ನಂಜಿಗೆ ಗಂಡು ನೋಡ್ಕೊಂಡು ಬಂದಿದ್ದೀನಿ. ರಾಮಚಂದ್ರದ ಶಾನುಭವ ರಾಮಣ್ಣವ್ರು ಇದಾರಲ್ಲ, ಅವರ ಹಿರೇ ಮಗ. ಅದನ್ನ ನಾನು ಕೇಳಲಿಲ್ಲ. ಅಕ್ಕ ತಂಗಿ ಗೊತ್ತಿಲ್ಲ. ಹೋಗ್ಲಿ, ಅವ್ರ ಮನೆತನ ಏನು ಎತ್ತ ಅಂತಾದ್ರೂ ತಿಳ್ಕೊಂಡಿಯಾ? ಅದನ್ನ ಕಟ್ಕೊಂಡು ಏನಾಗ್ಬೇಕಾಗಿದೆ? ಹುಡುಗ ನನಗೆ ಒಪ್ಪಿಗೆ ಆಗಿದ್ದಾನೆ, ವರಸಾಮ್ಯ ಚೆನ್ನಾಗಿದೆ, ಅಷ್ಟು ಸಾಕು. ಎಲ್ಲ ನಿಶ್ಚಯ ಮಾಡ್ಕೊಂಡು ಬಂದಿದ್ದೀನಿ. ಏನು ಎತ್ತ ಅಂತ ತಿಳ್ಕೊಳ್ಳೋದೇ ಇಲ್ಲ. ಬನ್ನಿ ಅಕ್ಕ, ಮರೆ ಬನ್ನಿ. ಲೇ, ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ಓ, ಬನ್ನಿ ಅಕ್ಕ ಮಾರೆ, ಬನ್ನಿ ಬನ್ನಿ ಬನ್ನಿ. ಏನಕ್ಕಮ್ಮ ಅವ್ರು ಬಂದಿದ್ದು? ಮಲ್ಲಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓ ಹೌದಾ? ನೀನು ರಾಮಚಂದ್ರದೊಳಲ್ವಾ? ನಿನ್ನ ಹತ್ರ ಒಂದು ವಿಷಯ ಕೇಳೋಣ ಅಂತ ಬಂದೆ. ರಾಮಚಂದ್ರ ಸುದ್ದಿ ಅಂದ್ರೆ ಕುಣಿತಾ ಬರ್ತಾಳೆ. ತವರೂರು ಅಂದ್ರೆ ಅಷ್ಟು ಖುಷಿ ಪಡೋದ್ ಬೇಡವಾ? ಅಕ್ಕ ಅಣ್ಣವ್ರೆ, ಏನ್ ವಿಷಯ? ನಿಮ್ಮೂರು ಶಾನ್ಭೋಗ್ರು ಗೊತ್ತಾ? ಗೊತ್ತು. ರಾಮಣ್ಣವರು ಅವ್ರೀಗಿಲ್ಲ. ಯಾಕೆ? ಅವ್ರ ದೊಡ್ಡ ಮಗನಿಗೆ ನಮ್ಮ ನಂಜಿ ಜಾತ್ರ ಸೇರಿದೆ ಅಂತೆ. ಚೆನ್ನಿಗ್ರಾಯನ್ಗ? ಅವ್ರ ಮನೆತನ ಹೇಗೆ? ಹುಡುಗ ಒಳ್ಳೆಯವನ? ಯಾಕ್ರಪ್ಪ, ಯಾಕೆ ಸುಮ್ಮನೆ ಆದ್ರಿ? ಅಕ್ಕಮ್ಮ ಅವರೇ, ನೀವು ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣೀರ್ ಸಾಕಿದ್ದೀರಾ.
ಅವಳು ಹೂವಿನ ತರ ಅವಳೆ ಅಂತವಳನ್ನ ಆ ಮನೆ ಕೊಡ್ತೀರಾ? ಯಾಕಪ್ಪ ರಾಮಣ್ಣವ್ರಿಗೆ ಒಳ್ಳೆ ಹೆಸರಿದೆ ಅಂತ ಹೇಳ್ತಾರೆ? ರಾಮಣ್ಣ ಚಿನ್ನದ ಅಂತ ಮನುಷ್ಯರು, ಅವರು ಈಗ ಇಲ್ವಲ್ಲ, ಅದೇ ಈ ಗಂಗಮ್ಮ ಇದಾರಲ್ಲ ಅವರು ಎರಡನೇ ಹೆಂಡತಿ, ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತೆ, ತಾಟ್ಕಿ ತಾಟ್ಕಿ. ಹೆಸರಿಗೇನೋ ಶಾನ್ಭೋಗ್ಯ ಇದೆ, ಆದ್ರೆ ಆಸ್ತಿಯನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ತೆಂಗಿನ ತೋಟ ಇತ್ತು, ಅದನ್ನು ಆ ಊರಿನ ಪಟೇಲರಿಗೆ ಬರ್ಕೊಟ್ಬಿಟ್ಟಿದ್ದಾರೆ. ಏನಿದ್ರು ಚೂರು ಪಾರು ಹೊಲ ಅಷ್ಟೇ, ಅದರಿಂದ ಏನು ಉತ್ಪತ್ತಿ ಬರುತ್ತೆ ಹೇಳಿ? ಆ ಮಕ್ಕಳಿಬ್ಬರೂ ಸೋಮಾರಿಗಳು. ನಾನು ಹಿಂಗೆ ಹೇಳ್ದೋ ಅಂತ ಬೇಜಾರು ಮಾಡ್ಕೋಬೇಡಿ, ಏನೋ ಮನಸ್ಸು ತಡೀಲಿಲ್ಲ ಹೇಳ್ಬಿಟ್ಟು. ನಂಜಮ್ಮ ತುಂಬ ಒಳ್ಳೆ ಹುಡುಗಿ, ಬೇರೆ ಕಡೆ ಗಣ್ಣೋಡೋದು ಒಳ್ಳೇದು ಅನ್ಸುತ್ತೆ. ಹೋಗಿ ಹೋಗಿ ಇಂಥ ಸಂಬಂಧ ಹುಡ್ಕೊಂಡು ಬಂದಲ್ಲ ಕಂಟಿ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಪಂಚಮಿ ದಿನ ಮೀನ ಲಗ್ನದಲ್ಲಿ ಒಂದು ಶುಭ ಮುಹೂರ್ತ ಇದೆ. ಆ ದಿನ ಎರಡು ಜಾತಕಗಳಿಗೂ ಪ್ರಶಸ್ತವಾಗಿದೆ, ಅವತ್ತೇ ಲಗ್ನ ಇಟ್ಕೊಳ್ಳೋಣವಾ? ಏನು ನಿನ್ನ ಈ ಮೌನ, ಸಮ್ಮತಿ ಲಕ್ಷಣವೋ ಅಥವಾ ಸಿಟ್ಟಿನ ಲಕ್ಷಣನೋ? ಕಂಟಿ ನೀ ಯಾಕೋ ಆತರ ಪಡ್ತೀಯ? ಗಂಡಿನ ಮನೆ ಪೂರ್ವಾಪರ ಎಲ್ಲ ವಿಚಾರಿಸಿದೀಯಾ? ಪೂರ್ವಾಪರಣ ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಹುಡುಗ ಅಂತಿಂತವನಲ್ಲ ಶಾನುಭೋಗ ರಾಮಣ್ಣವ್ರ ಹಿರೇ ಮಗ, ಈಗಿನ ಶಾನುಭೋಗ. ಶಾನುಭೋಗಕ್ಕೆ ಅಂದ್ರೆ ನೀನು ಏನು ಅನ್ಕೊಂಡಿದೀಯ? ಇಷ್ಟು ದಿವಸ ಇಂಗ್ಲಿಷ್ ಸರ್ಕಾರದ ಲೆಕ್ಕ ಬರೀತಾ ಇದ್ದ, ಈಗ ಪ್ರಜಾ ಸರ್ಕಾರದ ಲೆಕ್ಕ ಬರೆಯೋನು. ನಿಂಗೆ ಇಂಗ್ಲಿಷ್ನವ್ರ ಕೆಲಸ ಸರ್ಕಾರಿ ಕೆಲಸ ಅಂದ್ರೆ ಮುಗಿದೋಯ್ತು, ಮತ್ತೇನು ಬೇಡ. ಹೌದಮ್ಮ, ಇಂಗ್ಲಿಷ್ನವ್ರ ಶಿಸ್ತು ದರ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ನಾನು ಅವ್ರ ಥರನೇ ಇರೋದು. ನಾನು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ರೆ ಸಾಹೇಬರು ಬಂದ್ರು ಅಂತ ಜನ ಎಷ್ಟು ತಗ್ಗಿ ಬಗ್ಗೆ ನಡೀತಾರೆ ಗೊತ್ತಾ? ಇಂಗ್ಲಿಷ್ನವರು ದೇಶ ಬಿಟ್ಟು ಹೋದ್ರು, ರಾಮಣ್ಣವರು ಸತ್ತೋದ್ರು, ಬದುಕಿರೋರ ಬಗ್ಗೆ ಯೋಚನೆ ಮಾಡ್ತೀಯೇನೋ? ಈಗ ಏನಾಗಿದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಮ್ಮ? ನೀ ನಿಶ್ಚಯ ಮಾಡ್ಕೊಂಡು ಬಂದಿರೋ ಹುಡುಗನಿಗೆ ಶಾನ್ ಭೋಗ್ಯನೂ ಇಲ್ವಂತೆ, ಆಸ್ತಿನೇ ಅಷ್ಟು ಕಷ್ಟ ಅಂತೆ, ಅವರಮ್ಮ ಮಹಾ ಗಯ್ಯಾಳಿ ತಾಟಿಗಿತ್ತಿ ಅಂತೆ. ಹೌದಾ? ಹೌದಾ ಅಂತ ಹಲ್ಕಿರೀತಿಯಲ್ಲ. ನಮ್ ನಂಜಿಗೆ ಇನ್ನು ಚಿಕ್ಕ ವಯಸ್ಸು, ಇದಕ್ಕಿಂತ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋಣ, ಈ ಮದುವೆ ಬೇಡ. ಅಮ್ಮ ಮದುವೆ ತಯಾರಿ ಮಾಡ್ಕೊಳ್ಳಿ ಅಂತ ಹುಡುಗನ ಮನೆಯವ್ರಿಗೆ ಹೇಳಿ ಬಂದಿದ್ದೀನಿ. ಈ ಕಂಠಿ ಜೋಯಿಸಿನ ಬಾಯಿಂದ ಮಾತು ಹೊರಟ ಮೇಲೆ ಅದನ್ನ ಬದಲಾಯಿಸೋದಿಕ್ಕೆ ಬ್ರಾಹ್ಮಣಿಗೂ ಸಾಧ್ಯ ಇಲ್ಲ, ಮದುವೆ ನಡೆದೇ ನಡೆಯುತ್ತೆ. ಕಂಠಿ ಮಾತು ಗೌರವ ಅಂತ ಬಡಿವಾರ ಮಾಡ್ತಾ ಕೂರ್ಬೇಡ. ಈ ಮದುವೆ ನಡೆದ್ರೆ ನಂಜಿ ಸುಖವಾಗಿರ್ತಾಳ ಅನ್ನೋದನ್ನ ಯೋಚನೆ ಮಾಡು. ನೋಡಮ್ಮ ಜಾತಕನ ನಾನೇ ನೋಡಿದ್ದೀನಿ, 31 ಗುಣಗಳು ಕೂಡಿ ಬರ್ತವೆ. ನಂಜಿ ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರ್ತಾನೆ ಹುಡುಗ. ಈ ಕಂಠಿ ಜ್ಯೋತಿಷ್ಯ ಯಾವತ್ತು ಸುಳ್ಳಾಗಿಲ್ಲ, ಸುಳ್ಳಾಗೋದಿಲ್ಲ. ತಿಳ್ಕೊ. ಬರ್ತದೆ
ನಿಮ್ಮಣ ಬಂತು ನಿಮ್ಮಣ ಬಂತು ವಾದ್ಯ 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 ಮದುವೆ ಹೆಣ್ಣಿಗೆ ಅಣ್ಣ ಆಗ್ಬೇಕು ಪೊಲೀಸು ಅಪ್ಪಯ್ಯ ಹೇಳಿದ್ದಾರೆ ವರನ್ನ ಕುದುರೆ ಮೇಲೆ ಕರ್ಕೊಂಬ ಅಂತ ಕುದುರೆ ಮೇಲ ಯಾಕೆ ಈಗ ಬೆಂಗಳೂರು ಮೈಸೂರು ಪ್ಯಾಟೆಯಲ್ಲಿ ವರನ್ನ ಕುದುರೆ ಮೇಲೇನೆ ಮೆರವಣಿಗೆ ಮಾಡೋದು ಹೋಗ ಮಗ್ನೆ ಹತ್ ಕೂತ್ಕೋ ನಂಗೆ ಹೆದರ್ಕೆ ಆಗತ್ತೆ ಮಗ್ನೆ ಎಲ್ರಿಗೂ ನನ್ನ ಮನ ಕಳಿಬೇಡ ಬಂದ್ಬಿಟ್ಟು ಹತ್ ಕೂತ್ಕೊಳ ಬನ್ನಿ ನಾನು ಕುದುರೆ ಮೇಲೆ ಕೂತ್ಕೊಳ್ಳಲ್ಲ ನಾನು ಗಾಡಿಲೇ ಬರ್ತೀನಿ ಬೇಕಿದ್ರೆ ಅಪ್ಪಣ್ಣನೇ ಕೂತ್ಕೊಂಡು ಹೋಗ್ಲಿ ಸರಿ ನಾನೇ ಕುದುರೆ ಮೇಲೆ ಕೂತ್ಕೋತೀನಿ ಬನ್ನಿ ಕೂತ್ಕೊಳ ಪೆದ್ದ ಮಾಡೈತೆ ಮದುವೆ ಅವಂತು ನಿಂದಲ್ಲ ಬನ್ನಿ ಕುದುರೆ ಮೇಲೆ ಕೂತ್ಕೊಳ್ಳಿ ಇಲ್ಲ ಇಲ್ಲ ನಾನು ಮಾತ್ರ ಬರಲ್ಲ ಏ ನಿಂಗಣ್ಣ ಬಾರೋ ನಾವೇ ಕೂರ್ಸೋಣ ಬೇಡ 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 ನಾನೇ ಬರ್ತೀನಿ ಮಂತ್ರನು ದ್ರೋಹ ಮಾಡ್ತಾ ಇದ್ರಲ್ಲ ಸರಿಯಾಗಿ ಹೇಳಿ ನಾನು ಮಂತ್ರವನ್ನ ಸರಿಯಾಗಿ ಹೇಳ್ತಿದ್ದೀನಿ ಈ ಹೋಮದ ಮಂತ್ರ ಇನ್ನೊಂದ್ಸರಿ ಹೇಳಿ ಹಾಗೆ ವೇದ ಮಂತ್ರನ ಮತ್ತೆ ಮತ್ತೆ ಹೇಳಬಾರದು ಅದು ನಿಷಿದ್ಧ ತಪ್ಪು ತಪ್ಪಾಗಿ ಹೇಳಿದ್ರು ನಿಷಿದ್ಧ ಅಲ್ವೋ ಏನು ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಸಿಂಧಗಟ್ಟದ ಸೂರ್ಣ ಆಂಡಿವಸ್ ಹೇಳ್ಕೊಟ್ಟ ಮಂತ್ರವನ್ನ ತಪ್ಪು ಅಂತೀರಾ ಇದು ಬುದ್ಧತನ ಕಂಡಿದ್ದ ಕೂತ್ಕೊಳ್ರಿ ನಿಮ್ಮ ಗುರುಗಳ ಸಂಸ್ಕೃತ ಜ್ಞಾನ ಅಗ್ನಿಯೇ ಸ್ವಾಹ ಅಂದ್ರಲ್ಲ ಅದು ತಪ್ಪು ಅಗ್ನಿಯೇ ಸ್ವಾಹ ಅದು ವ್ಯಾಕರಣ ಶುದ್ಧ ಗೊತ್ತಾ ನನ್ನ ಮಗಳ ಮದುವೆನಲ್ಲಿ ಎಲ್ಲವೂ ಶಾಸ್ತ್ರೋಕ್ತವಾಗಿ ನಡೀಬೇಕು ಅಪಭ್ರಂಶ ನುಡಿ ಕೂಡುದು ನನ್ನ ಸಂಸ್ಕೃತಾನೇ ತಪ್ಪು ಅಂತಾರೆ ಈ ಗಂಗಮ್ಮ ಚೆನ್ನಿಗರ ಬಾಯಲ್ಲಿ ಎಂಥ ಸಂಸ್ಕೃತ ಬರುತ್ತೆ ಅಂತ ಈ ಕಂಟಿ ಯೋಜನೆ ಗೊತ್ತಿದ್ರೆ ಅವ್ರು ಈ ರೀತಿ ಮಾತೇ ಆಡ್ತಿರ್ಲಿಲ್ಲ ಹಾ ಹುದುರು ಕರ್ಕೊಂಬನ್ನಿ ಶುಭಲಗ್ನೋ ಸಾವಧಾನ ಶುಭ ಮುಹೂರ್ತೋಸ್ತು ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನೋ ಸಾವಧಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನೋ ಸಾವಧಾನ ಶುಭಲಗ್ನೋ ಸಾವಧಾನ Bad.
ಪಟೇಲ ಪಟೇಲ ತಗೋ ನಮ್ ಚೆನ್ನಿಗನ ಮದುವೆ ತಿಂಡಿ. ಶಾನ್ ಬೋಗ್ರ ಮದುವೆ ಅಂತ ಗ್ರಾಮ ಹಿರಿಯಕರೆಲ್ಲರೂ ಬಂದಿದ್ರು, ನೀನು ನಿನ್ ಹೆಂಡತಿ ಇಬ್ರನ್ ಬಿಟ್ಟು. ಎಲ್ರೂ ಕೇಳೋರೆ ಪಟೇಲ್ ಯಾಕೆ ಬಂದಿಲ್ಲ, ಪಟೇಲ್ ಯಾಕೆ ಬಂದಿಲ್ಲ ಅಂತ. ನಮ್ ಬೀಗರು ಕೇಳಿದ್ರು, ಯಾಕೆ ಬರ್ಲಿಲ್ಲ ನೀನು? ನಾ ಯಾಕೆ ಬರ್ಲಿಲ್ಲ ಅಂತ ನಿಮ್ಗೆ ಗೊತ್ತಿರ್ಬೋದು. ಇಲ್ವಲ್ಲ, ಯಾಕೆ? ಯಾರು ಅವಮಾನ ಮಾಡಿಸ್ಕೊಂಡ್ ಮ್ಯಾಕು ಬರ್ತಾರ? ಅವಮಾನನ ಯಾರು ಮಾಡಿದ್ದು? ಇನ್ಯಾರು? ನೀವೇ. ನಾನಾ? ನಾನೆಲ್ಲ ಅವಮಾನ ಮಾಡಿದೆ? ಆ ಯಾವಾಗ್ಲೋ ನೆನ್ಪಾಗ್ತಾ ಇಲ್ವಲ್ಲ? ಹುಡುಗಿ ಅಪ್ಪ ಅಮೂಲ್ದಾರ ಅಂತ ಅವತ್ ನೀನ್ ಎದುರಿಸ್ಬಿಟ್ಟಿಯಲ್ಲವ, ಈಗ ವಿಚಾರಿಸ್ ನೋಡಿದ್ರೆ ಅವನು ಅಮೂಲ್ದಾರನು ಅಲ್ವಂತೆ, ಸೇಗ್ದಾರನು ಅಲ್ವಂತೆ, ಯಾವನೋ ನಾಟಕ ಗೀಟದಾಗ ಪಾಲ್ಟ್ ಮಾಡೋನಂತೆ. ಏನಮ್ಮಾಯ್ತು ಮಾವನವ್ರನ್ನ ಅವನು ಇವನು ಅಂತಾನೆ, ನನ್ನು ನೀನು ತಾನು ಅಂತಾನೆ, ಎಲ್ಲ ಕೊಬ್ಬು ಇವನ್ಗೆ. ಚೆನ್ನಾಗಿ ಒದಿಬೇಕು, ಸರಿ ಒದಿಬೇಕು. ಆದ್ರೆ ಈಗ ಬೇಡ, ಗಾದೆ ಮಾತು ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ. ಚೆನ್ನಿಗನಿಗ್ ಮದ್ವೆ ಆಗಿದೆ, ಆಷಾಢ ಕಳೆದ್ಮೇಲೆ ಸೊಸೆನೂ ಮನೆಗೆ ಬರ್ತಾಳೆ. ಇಷ್ಟು ದಿನ ಮೂರು ಜನ ಇದ್ವಿ, ಹೇಗೋ ಸಂಸಾರ ನಡೀತಿತ್ತು. ಇನ್ಮೇಲೆ ತಿನ್ನಕ್ಕೆ ನಾಲ್ಕು ಬಾಯ್ ಆಗತ್ತೆ, ಖರ್ಚು ಜಾಸ್ತಿ ಆಗತ್ತೆ. ಮುಂದ್ ಕೇಳವ? ಕೇಳ್ತಾ ಇದ್ದೀನಿ. ಶಾನ್ ಬೋಕ್ಕೆ ನಿನ್ ಕೈಲಿದೆ, ನಮ್ ತೆಂಗಿನ ತೋಟನು ನೀನೇ ಬರ್ಸ್ಕೊಂಡಿದ್ದಿ, ಹಾಗಾಗಿ ಮನೆಗೇನು ಉತ್ಪತ್ತಿನೇ ಇಲ್ದಾಗಿದೆ. ಹೀಗಾದ್ರೆ ನಾವು ಬದುಕೋದು ಹೇಗೆ? ನೀ ಹೇಳೋದ್ ಕೇಳಿದ್ರೆ ನಾನೇನೋ ನಿಂಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ತಿಳ್ಕೋಬೇಕು ನೋಡಿದವರು. ನಾನೇನು ನಿನ್ ತೋಟ ದಕ್ಕ ಹಾಕೊಂಡಿಲ್ಲ. ನಿನ್ನ ಮಕ್ಕಳು ಪುಂಡಾಟಿಕೆ ಮಾಡಿ ಊರೂರು ಕಬ್ಬನ ಗದ್ದೆ ಸುಟ್ರು, ಅದಕ್ಕೆ ಅಲ್ವಾ ನೀನು 2,000 ರೂಪಾಯಿ ಸಾಲ ತಗೊಂಡಿದ್ದು? ಈಗ ಆ 2,000 ರೂಪಾಯಿ ತಂದು ಕೊಡು, ತೋಟ ಬರ್ಸ್ಕೊ, ಯಾರು ಬೇಡ ಅಂತಾರೆ? ಏ ಅಷ್ಟೊಂದು ದುಡ್ಡು ನಾನು ಹೇಳ್ತಾರಲ್ಲೋ ಪಟೇಲ. ನಿಮ್ಮ ಬೀಗರು ಅಮೂಲ್ದಾರ ಅಲ್ವಾ, ಅವ್ರ ತಾವು ಈಸ್ಕೊಳ್ಳಿ. ನನಗೆ ಮಧ್ಯಾಹ್ನ ಊಟ ಆದಮ್ಯಾಕೆ ಹೊಸಿ ಮರಿಗಳು ಅಭ್ಯಾಸ, ನೀವು ಇನ್ನು ನೋಡಿ, ನಾನು ಹಂಗೆ ಹೊಸಿ ಉಳ್ಕೊತೀನಿ. ಶಿವ ಹೋಗ್ಲಿ, ತೋಟದ ವಿಷಯ ಬಿಟ್ಬಿಡಪ್ಪ, ನಮ್ಮ ಶಾನ್ ಬೋಕೆ ನಮಗೆ ಕೊಟ್ಬಿಡು. ನಾನು ಅವತ್ತೇ ಹೇಳಿದ್ನಲ್ಲವ ಸರ್ಕಾರಕ್ಕೆ ಕಾಗ್ಯ ಬರ್ತಿದ್ದೀನಿ ಅಂತ, ಅವ್ರು ಕೊಡಿ ಅಂದ್ಲಿ, ಕೊಟ್ಬಿಡ್ತೀನಿ. ನಮ್ಮ ಶಾನ್ ಬೋಕೆ ನಮಗೆ ಕೊಡೋಕ್ಕೆ ಸರ್ಕಾರದಿಂದ ಯಾಕೆ ಹುಕುಂ ಬರ್ಬೇಕು? ಅಲ್ಲ, ಮದುವೆ ಆಯ್ತಿದ್ದಂಗೆ ಮಾತಾಡೋದು ಕಲ್ತ್ಬಿಟ್ಟಿಯಲ್ಲೋ ಚೆನ್ನಿಗ, ಒಳ್ಳೆ ಲಾ ಪಾಯಿಂಟೇ ಆಗ್ತೀಯ. ಲೇ ತಮ್ಮಯ್ಯ, ನೆಟ್ಕೊಂಡು ಒಗ್ಗಿ ಹೇಳಕ್ಕೆ ಬರೋಕ್ಕಿಲ್ಲ ನಿಂಗೆ. ಶಾನ್ ಬೋಕೆ ಏನ್ ಲಾ ರೀತಿಯಾ? ಅದೇನು ಮುಷ್ಕಿರಿ ಅನ್ಕೊಬಿಟ್ಟಿದ್ಯಾ? ಏ ಪಟೇಲ, ನನ್ನ ಮಗನ ಯಾಕೋ ಲೇವಡಿ ಮಾಡ್ತಿ? ಅವನು ಶಾನ್ ಬೋಕೆ ಕಲ್ತಿದ್ದಾನೆ, ಅದು ಹೊನ್ನವಳ್ಳಿ ಸೀತಾರಾಮಯ್ಯನವ್ರ ಹತ್ರ. ಆಹಾಹಾ, ಅಮ್ಮ ಮಗ ಇಬ್ರು ಸರಿಯಾಗಿದ್ದೀರ. ಮಗನಿಗೆ ಮತಿ ಇಲ್ಲ, ಅಮ್ಮಂಗೆ ಗತಿ ಇಲ್ಲ. ನಿಮ್ಮಿಬ್ಬರಿಗೂ ತಿಳಿ ಹೇಳಕ್ಕೆ ನನಗಂತೂ ಗೊತ್ತಾಗಿಲ್ಲ. ಯಾಕೋ ಗೊತ್ತಾಗೋದಿಲ್ಲ, ಬ್ಯಾವರ್ಸಿ ನನ್ನ ಮಗನೇ, ನಾನೇನು ಅಡ್ಡಾಡಿ ಹೆಂಗಸಲ್ಲ, ಜಾವುಗಲಿನ ಕೇಶು ಭಟ್ರು ಮಗಳು ತಿಳ್ಕೊ. 6 ತಿಂಗಳಿಂದ ಆಗ ಬಾ ಈಗ ಬಾ ಅಂತ ಮೂಗಿಗೆ ತುಪ್ಪಾಸ ಓಡಾಡಿಸ್ತಾ ಇದೆಯಲ್ಲ, ನಿನ್ ಹುನ್ನಾರ ನನ್ಗೇನ್ ಗೊತ್ತಾಗಿದೆ ಅಂತ ಮಾಡಿದೀಯಾ? ನೋಡು, ನನಗೆ ಮೋಸ ಮಾಡಿದ್ರೆ ನಿನ್ ಹೆಂಡತಿ ಬಾಳೆ ಕುಕ್ ಹೋಗುತ್ತೆ, ನಿನ್ ಮನೆ ತೊಳೆದು ಹೋಗುತ್ತೆ. ಕಣ್ಣು ಸೋಳೆ ಮಗನೇ, ಏ ಚನಿಗ ಬಾರೋ, ಇವನ ಹತ್ರ ಏನ್ ಬೇಸ್ಕೊಳ್ಳೋ, ಶಾನ್ ಹೋಗಿ ಹ್ಯಾಕ್ ಕಿತ್ಕೋಬೇಕು ಅಂತ ನನಗೆ ಗೊತ್ತು, ಕಿತ್ಕೋತೀನಿ ನಡಿಯಾ.